విఘ్నరాజ విశుద్ధవాణి విశిష్ట విష్ణు విశేష శంకర వాయు జల గగన అనల అణు ఓంకార బ్రహ్మాండ ఆది మధ్య అంతద వ్యాప్తకే సచ్చిత్ ఆనంద ఆత్మజ్ఞానకే రూపు నూరర శుద్ధ చైతన్యకి నమో నమః. ఆత్మీయ రామాయణద దార్శనిక తపస్విగళే, ಅತ್ಯಂತ ಪ್ರಮುಖವಾದ ಪಾಠವನ್ನು ಶ್ರೀರಾಮರು ಕಲಿತಿದ್ದಾರೆ. ವಿಶ್ವಾಮಿತ್ರ ಮಹರ್ಷಿಗಳ ಅಸ್ತ್ರಪ್ರಯೋಗದಿಂದ, ಅಸ್ತ್ರದಾನದಿಂದ ಹಾಗೂ ಅನೇಕಾನೇಕ ದೇಶಗಳ ಪರಿಚಯ, ದೇಶದ ಹಿನ್ನೆಲೆಯ ರಾಜರ ಋಷಿಗಳ ಕಥೆಗಳನ್ನು ಅರಿಯುವುದರ ಮೂಲಕ ಒಂದು ಅರ್ಥದಲ್ಲಿ ಆ ಪ್ರಯಾಣದ ಅಂತ್ಯ, ಒಂದು ಅರ್ಥದಲ್ಲಿ ಬಾಲಕಾಂಡದ ಮುಕ್ತಾಯ, ಒಂದು ಅರ್ಥದಲ್ಲಿ ಮಂಗಳದ ಮುಂಬೆಳಗಿನ ಆರಂಭದಂತೆ ಒಂದು ಕೊನೆಯ ಘಟ್ಟ ಏರ್ಪಡಲಿದೆ. ವಿಶ್ವಾಮಿತ್ರರು ರಾಮಲಕ್ಷ್ಮಣರ ಸಹಿತ ಮಿಥಿಲಾ ಪ್ರವೇಶ ಮಾಡಿದ್ದಾರೆ. ವಿಶ್ವಾಮಿತ್ರ ಬ್ರಹ್ಮರ್ಷಿಗಳು ಬಂದಿದ್ದಾರೆ ಅನ್ನತಕ್ಕಂಥದ್ದನ್ನು ಕೇಳುತ್ತಾ ಇದ್ದ ಹಾಗೆ ಆ ಜನಕ ಮಹಾರಾಜ ಶುಭ ಮಂಗಳ ದ್ರವ್ಯಗಳ ಸಹಿತ ಬಂದು ಅವರನ್ನು ಸತ್ಕರಿಸಿ ಕರ್ಕೊಂಡು ಹೋಗಿದ್ದಾನೆ. ಬಹಳ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದೇನೆ ನಾನು, ಅದು ಮುಗಿಲಿಕ್ಕೆ ಕೆಲವೇ ದಿವಸಗಳಿದೆ, ನೀವು ಬಂದಿದ್ದೀರಿ, ಅಷ್ಟು ದಿವಸ ತಾವಿರಬೇಕಿಲ್ಲಿ. ಬಂದು ಬಹಳ ಸಂತೋಷ ಆಯಿತು. ಅಂದಾಗ ಇವರಿಬ್ಬರು ಯಾರು, ಬಹಳ ತುಂಬ ತೇಜಸ್ವಿಗಳಾಗಿ ಕಾಣಿಸ್ತಾ ಇದ್ದಾರಲ್ಲ, ಆಕರ್ಷಕರಾಗಿದ್ದಾರಲ್ಲ, ಸುಂದರರಾಗಿದ್ದಾರಲ್ಲ, ಧೀರರಾಗಿ ಕಾಣಿಸ್ತಾ ಇದ್ದಾರಲ್ಲ, ಪರಾಕ್ರಮಗಳಂತೆ ಕಾಣಿಸ್ತಾ ಇದ್ದಾರಲ್ಲ, ಇವ್ರು ಯಾರು ಇವರು? ವಿಶ್ವಾಮಿತ್ರ ಹೇಳಿದರು, ದಶರಥನ ಮಕ್ಕಳಪ್ಪ ಇವರು, ಬಹುಶಃ ಜನಕ ಮಹಾರಾಜ ಪುತ್ರಕಾಮೇಷ್ಟಿಗೆ ಹೋಗಿದ್ದ ಅಂತ ಕಾಣುತ್ತೆ. ಆ ದಿವ್ಯವಾಗಿರತಕ್ಕಂಥ ಪಾಯಸದಿಂದ ನಾರಾಯಣನ ಅಂಶದಲ್ಲಿ ಉದ್ಭವರಾಗಿರತಕ್ಕಂಥವರು ಇವರು. ಅವರನ್ನು ಸ್ವಾಗತಿಸಿ ಜನಕ ಮಹಾರಾಜ ಕರ್ಕೊಂಡು ಹೋದ ಅರಮನೆಗೆ. ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳಿದ್ದು, ಒಂದು ಯಾಗ ನಡೀತಾ ಇದೆ ಮಿಥಿಲೆಯಲ್ಲಿ, ಅದನ್ನು ಅದರಲ್ಲಿ ಭಾಗವಹಿಸಲಿಕ್ಕೆ ಹೋಗಬೇಕು ಅಂತ. ಅದರ ಜೊತೆಗೆ ಅವರು ಹೇಳಿದ್ದರು, ಅಲ್ಲಿ ಒಂದು ಧನುಸ್ಸು ಇದೆ, ಆ ಧನುಸ್ಸು ದರ್ಶನೀಯವಾದದ್ದು, ಶಿವಧನುಸ್ಸು ಅದು. ಆ ಧನುಸ್ಸನ್ನು ನೋಡಲಿಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಹೀಗೆ ವಿಶ್ವಾಮಿತ್ರರು ಹೇಳಿದರು ಜನಕನಿಗೆ, ನಾವು ಯಾಗಕ್ಕೆ ಬಂದಿದ್ದೇವೆ, ಆದರೆ ನಮ್ಮ ರಾಜಕುಮಾರರು ಅನ್ನ ಶಿವಧನುಸ್ಸು ಇದೆಯಲ್ಲಪ್ಪ, ಅದನ್ನು ನೋಡಬೇಕು ಅಂತ ಬಂದಿದ್ದಾರೆ. ಜನಕ ಮಹಾರಾಜ ತನಗೆ ಆ ಧನುಸ್ಸು ಹೇಗೆ ಬಂತು ಅನ್ನತಕ್ಕಂಥದ್ದನ್ನು ಹೇಳಿದ. ನಮ್ಮ ಪೂರ್ವಜ ನಿಮಿ ಅಂತ ಆತನ ಹೆಸರು. ಆ ನಿಮಿ ಅನ್ನತಕ್ಕಂಥವನು ಒಂದು ಯಾಗವನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದ. ವಸಿಷ್ಠರನ್ನು ಹೋಗಿ ಪ್ರಾರ್ಥನೆ ಮಾಡಿದ, ಸ್ವಾಮಿ ನೀವು ಬಂದು ನಮ್ಮ ಯಾಗವನ್ನು ಮಾಡಿಕೊಡಿ. ವಸಿಷ್ಠರು ಹೇಳಿದರು, ಈಗ ನಾನು ಬೇರೊಂದು ಯಾಗವನ್ನು ಒಪ್ಪಿಕೊಂಡು ಬಿಟ್ಟಿದ್ದೀನಿ ಕಣಯ್ಯ, ಆಯಿತು ಸ್ವಲ್ಪ ನೀನು ಕಾಲ ಕೊಡು, ನಾನು ಅದನ್ನು ಮುಗಿಸಿಕೊಂಡು ಬಂದು ಆಮೇಲೆ ನಿನ್ನ ಯಾಗವನ್ನು ಮಾಡ್ತೀನಿ. ವಸಿಷ್ಠರು ಹೋಗಿ ಎಷ್ಟು ಕಾಲವಾದರೂ ಬರದೇ ಹೋಗಿದ್ದರಿಂದ ಈ ನಿಮಿ ಏನು ಮಾಡ್ದ, ಗೌತಮರನ್ನು ಹೋಗಿ ಪ್ರಾರ್ಥನೆ ಮಾಡಿದ, ನಮಗೆ ಯಾಗವನ್ನು ಮಾಡಿಕೊಡಿ ಅಂತ. ಅವರು ಯಾಗ ಆರಂಭ ಆಯಿತು, ಆ ಯಾಗ ನಡೀತಾ ಇದೆ. ಇದ್ದಕ್ಕಿದ್ದಾಗೆ ಒಂದು ಸಲ ವಸಿಷ್ಠ ಬ್ರಹ್ಮರ್ಷಿಗಳು ಆ ಮೊದಲು ಒಪ್ಪಿಕೊಂಡಿದ್ದ ಯಾಗವನ್ನು ಮುಗಿಸಿ ಬಂದರು. ಬಂದು ನೋಡ್ತಾರೆ, ಇಲ್ಲಿ ಯಾಗ ನಡೆದಿದೆ, ಮಧ್ಯಾಹ್ನದ ಊಟವೆಲ್ಲ ಆಗಿಬಿಟ್ಟಿದೆ, ಎಲ್ಲರೂ ಮಲಗಿದ್ದಾರೆ, ನಿಮಿಯೂ ಮಲಗಿದ್ದಾನೆ. ಇವರು ಮಹಾ ಸಿಟ್ಟು ಬಂತು, ವಸಿಷ್ಠ ಸಿಟ್ಟು ಬರಬಾರ್ದು, ಸಿಟ್ಟು ಬಂತವರಿಗೆ. ನನ್ನನ್ನು ಕರೆದು ನನಗೆ ಆಮಂತ್ರಣವನ್ನು ಕೊಟ್ಟು ನಾನು ಬರ್ತೀನಿ ಅಂತ ಹೇಳಿ ಈ ರೀತಿಯವನು ಮಾತಿಗೆ ತಪ್ಪಿದ್ದಾನೆ ಅಂತ ಹೇಳಿ ಶಾಪವನ್ನು ಕೊಟ್ಟರು. ಸತ್ತೋಗು ನೀನು, ನಿಶ್ಚೇಷ್ಟಿತನಾಗು. ನಿಮಿ ಮಲಗಿಕೊಂಡಿದ್ದವನು ನಿಶ್ಚೇಷ್ಟಿತನಾಗಿಬಿಟ್ಟ. ಯಾಕೆ ಹೀಗಾಗ್ತಾ ಇದೆ ಅನ್ನಿಸ್ತವನು, ಆತ್ಮ ಇದೆ, ದೇಹ ನಿಶ್ಚೇಷ್ಟಿತವಾಗಿ ಹೋಯಿತು, ಆ ಆತ್ಮವೂ ಬಿಟ್ಟು ಹೋಗಬೇಕು. ಅಷ್ಟರೊಳಗೆ ಅವನು ಗೊತ್ತು, ಅವನು ಮಹಾತಪಸ್ವಿ, ಅವನು ಯಾಗ ಮಾಡ್ತಾ ಇದ್ದವನು. ತಕ್ಷಣ ಅವನ ಮನಸ್ಸು ಹೇಳ್ತು, ನೀವು ಸಾಯಿರಿ. ಪರಸ್ಪರ
ಶಾಪ ಪ್ರತಿಶಾಪಗಳಿಂದ ಇಬ್ಬರು ಕೆಳಗೆ ಬಿದ್ದುಬಿಟ್ರು. ವಸಿಷ್ಠರು ಆಮೇಲೆ ಹೇಗೆ ಮಿತ್ರಾವರುಣರಾದರು ಅನ್ನತಕ್ಕಂಥದ್ದನ್ನು ನಾನು ಇನ್ಯಾವುದಾದ್ರೂ ಸಂದರ್ಭದಲ್ಲಿ ಹೇಳೋಣ. ಸದ್ಯಕ್ಕೆ ನಿಮಿಯನ್ನು ನೋಡೋಣ. ನಿಮಿಯ ಆತ್ಮ ಹೊರಗೆ ಬಂದುಬಿಟ್ಟಿದೆ, ಈ ದೇಹ ಬಿದ್ದೋಗ್ಬಿಟ್ಟಿದೆ. ಭೃಗು ಮಹರ್ಷಿಗಳು ಅದರ ವ್ಯವಸ್ಥೆ ಮಾಡ್ತಾ ಇದ್ದವರು, ಅವರು ಹೇಳಿದರು ಯಜ್ಞವನ್ನು ನಿಲ್ಲಿಸ್ಬಿಡೋಣ, ಯಜ್ಞವನ್ನು ನಿಲ್ಲಿಸೋ ಹಾಗಿಲ್ಲ, ಅರೆ ಯಜ್ಞ ಮುಂದುವರಿಬೇಕಾಗಿದ್ದರೆ ಇವನ ಮಗ ಯಜ್ಞವನ್ನು ಮಾಡಬೇಕು. ಇವನು ಮಗನೇ ಇಲ್ಲ, ಮತ್ತೇನು ಮಾಡೋದು, ಏನು ಮಾಡೋದು ಅಂದ್ರೆ ಅರ್ಥ, ನಾನು ಭೃಗು ಅಂತ ಶಕ್ತಿ ಅವರಿಗಿದ್ದದ್ದು. ಅದಕ್ಕೆ ಮುಂದೆ ಶ್ರೀನಿವಾಸನ ಕಲ್ಯಾಣದಲ್ಲಿ ಆ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡೋದಕ್ಕೆ ಹೋದವರು ಅವರು, ಅಂಥ ಶಕ್ತರು ಅವರು ಭೃಗು ಮಹರ್ಷಿಗಳು. ಸ್ವಲ್ಪ ಅಹಂಕಾರವೂ ಜಂಬೋ ಇತ್ತು, ಅದೆಲ್ಲ ಮುಂದೆ ವಿಷ್ಣುವಿನಿಂದ ಹೋಗುತ್ತೆ, ಅದಿರಲಿ. ಅವ್ರು ಹೇಳಿದರು ನಾನಿರಬೇಕಾಗಿದ್ದರೆ, ನನ್ನಂಥ ಒಬ್ಬರು ದ್ವಿಜ ಇರಬೇಕಾಗಿದ್ದರೆ ಯಾಗ ಯಾಕೆ ನಿಲ್ಲಬೇಕು? ಇವನು ಈಗಲೇ ಮಗುವನ್ನು ಉತ್ಪಾದನೆ ಮಾಡಿಸ್ತೀನಿ ನಾನು, ಆ ಹೆಣವನ್ನೇ ತೊಗೊಂಡು ಬನ್ನಿ ಇಲ್ಲಿ. ಅವನ ಊರು ಪ್ರದೇಶವನ್ನು ಮಂಥನ ಮಾಡಿದರು. ಅಲ್ಲಿ ಅರುಣಿ ಇತ್ತು, ಪ್ರತಿನಿತ್ಯ ಯಜ್ಞವನ್ನು ಮಾಡಬೇಕಾದರೆ ಯಜ್ಞಕುಂಡವನ್ನು ಹತ್ತಿಸಲಿಕ್ಕೆ ಆ ಅರುಣಿಯನ್ನು ಆ ದೇಹದ ತೊಡೆಯ ಮೇಲೆ ಇಟ್ಟು ಮಂಥನ ಮಾಡಿದರು. ಮಂಥನಾತ್ ಮಿಥಿರಿತ್ಯಾಹು, ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ. ಆ ಮಂಥನ ಮಾಡಿದ್ದರಿಂದ ಮಿಥಿ ಎನ್ನತಕ್ಕಂಥವನು ಹುಟ್ಟಿದ ಅಲ್ಲಿ. ಆ ಮಿಥಿ ಎನ್ನತಕ್ಕಂತಹ ರಾಜನಿಂದಲೇ ಆ ರಾಜ್ಯಕ್ಕೆ ಮೈಥಿಲಿ ಮೈಥಿಲಾ ಅನ್ನತಕ್ಕಂತಹ ಹೆಸರು ಬಂತು, ಮಿಥಿಲಾ ಪಟ್ಟಣ. ನಿಮಿ ನಿಮಿಯ ಮಗ ಮಿಥಿ, ಅವನು ಸತ್ತು ಹೋದ ದೇಹದಿಂದ ಹುಟ್ಟಿದ್ದರಿಂದ ವಿದೇಹ ಅಂತಾಗಿಬಿಡ್ತು. ವಿದೇಹದಿಂದ ಜನಿಸಿದ್ದರಿಂದ ವಿದೇಹ ಜನಕ ಅನ್ನುವ ಹೆಸರಾಯಿತು. ರಾಮಲಕ್ಷ್ಮಣರಿಗೆ ಈ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ ತನ್ನ ಪೂರ್ವಜರ ಕಥೆಯನ್ನು. ಈ ಜನಕ ಅಲ್ಲ, ಪೂರ್ವದ ಜನಕ ಅವನು, ವಿದೇಹ ಜನಕ ಮೊದಲು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಆ ವಿದೇಹ ಜನಕನಿಗೂ ಋಷಿಗಳಿಗೂ ನಡೆದಂತಹ ಸಂಭಾಷಣೆ ಅತ್ಯಂತ ರಮಣೀಯವಾಗಿ ವರ್ಣಿತವಾಗುತ್ತೆ. ಇರಲಿ ಆ ವಿಷಯ. ಹೀಗೆ ವಿಶೇಷವಾದ ಉತ್ಪತ್ತಿಯಾದ್ದರಿಂದ ವಿದೇಹ ಜನಕ ಅನ್ನತಕ್ಕಂಥ ಹೆಸರು, ಮಿಥಿ ಅನ್ನತಕ್ಕಂತಹ ಹೆಸರಿನಿಂದ ಆ ಊರಿಗೆ ಮಿಥಿಲ ಅನ್ನತಕ್ಕಂಥ ಹೆಸರು, ವಿಶೇಷವಾದ ಜನನವಾದ್ದರಿಂದ ಜನಕ ಅನ್ನತಕ್ಕಂತಹ ಹೆಸರಿನಿಂದ ನಮ್ಮ ವಂಶ ಅನ್ನತಕ್ಕಂಥದ್ದು ಮುಂದುವರ್ಕೊಂಡು ಬಂತು. ಆ ವಂಶದಲ್ಲಿ ಆರನೆಯ ತಲೆ ದೇವರಾತ ಅಂತ, ಆಗ್ಗೆ ವೈಷ್ಣವ ಧನುಸ್ಸು ಹಾಗೂ ಶಿವಧನುಸ್ಸುಗಳ ಸೃಷ್ಟಿಯಾಯಿತು. ಆ ಶಿವಧನಸ್ಸನ್ನು ಅಂದರೆ ಧನಸ್ಸುಗಳನ್ನು ಸೃಷ್ಟಿ ಮಾಡಿದರು, ಒಂದನ್ನು ವಿಷ್ಣು ಕೊಟ್ಟರು, ಒಂದನ್ನು ಈಶ್ವರನಿಗೆ ಕೊಟ್ಟರು. ಆ ಧನಸ್ಸನ್ನು ಹಿಡಿದಂತಹ ಈಶ್ವರ, ನನ್ನ ಹತ್ರ ಪಿನಾಕ ಇದೆ, ಇದೇನು ಬೇಕಾಗಿಲ್ಲ ಅಂತ ಹೇಳಿ ಕೊಂಚ ಕಾಲ ಆದಮೇಲೆ ಈ ಜನಕ ಮಹಾರಾಜ, ಈಗ ಮಾತನಾಡ್ತಾ ಇರತಕ್ಕಂತಹ ಜನಕ ಮಹಾರಾಜನ ವಂಶದಲ್ಲಿ ಬಂದಂಥ ಆರನೆಯ ತಲೆಯಾದ ದೇವರಾತನಿಗೆ ಆ ಶಿವಧನಸ್ಸನ್ನು ಕೊಟ್ಟ, ನೀನಿಟ್ಕೊಂಡ್ರು ಅಂತ. ನಿತ್ಯ ಪೂಜೆ ಮಾಡ್ತಾಯಿದ್ರು. ಮಹಾಧನುಸ್ಸು ನೋಡೋದಕ್ಕೆ ಎಲ್ಲ ಧನುಸ್ಸುಗಳು ಇದ್ದ ಹಾಗಿರ್ಬೋದು, ಆದರೆ ಅದರ ತೂಕ 8,000 ಕಟ್ಟಾಳುಗಳು ಎಳಕೊಂಡು ಬರಬೇಕು. ಆ ಗಾಲಿಯಲ್ಲಿ, ಗಾಲಿ ಇರತಕ್ಕಂಥ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಅದನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದರೆ, ಅದನ್ನು ಚಲಿಸಬೇಕಾಗಿದ್ದರೆ 8,000 ಕಟ್ಟಾಳುಗಳು ಬೇಕಾಯಿತು ಅದನ್ನು ಎಳ್ಕೊಂಡು ಬರಬೇಕಾಗಿದ್ರೆ. ಅಂಥ ಶಕ್ತಿಯುತವಾಗಿರತಕ್ಕಂಥ ಧನುಸ್ಸು ಅದು. ಆ ಧನುಸ್ಸು ನಮ್ಮ ವಂಶದಲ್ಲಿ ವಂಶಪಾರಂಪರ್ಯವಾಗಿ ಪೂಜಿಸಲ್ಪಡ್ತಾ ಇದೆ. ಒಮ್ಮೆ ಸಂಕಾಶ್ಯದ ರಾಜ ನನ್ನ ಮೇಲೆ ಯುದ್ಧಕ್ಕೆ ಬಂದ, ಆಗ ನಾನು ಅದೇ ಧನುಸ್ಸನ್ನು ಧರಿಸಿ ಅವನನ್ನು ಸೋಲಿಸಿ ಆ ರಾಜ್ಯವನ್ನು ನನ್ನ ತಮ್ಮನಾಗಿರತಕ್ಕಂಥ ಕುಶಧ್ವಜನಿಗೆ ಕೊಡಿಸಿದ್ದೇನೆ. ಹೀಗೆ ನಾವಿಬ್ಬರು ಅಣ್ಣ ತಮ್ಮಂದಿರಿದ್ದೇವೆ. ನಾನು ಒಮ್ಮೆ, ನಾನು ಹಲವಾರು ಯಜ್ಞಗಳನ್ನು ಮಾಡ್ತಾ ಇದ್ದೇನೆ, ನಾನು ಒಮ್ಮೆ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾಗ, ಭೂತಲಾದುತ್ಥಿತ, ಯಜ್ಞವನ್ನು ಆರಂಭ ಮಾಡುವುದಕ್ಕೆ ಮುಂಚೆ ಯಾಗಶಾಲೆಯ ನಿರ್ಮಾಣಕ್ಕಾಗಿ ನಾನು ನೇಗಿಲನ್ನು ಹಿಡಿದುಕೊಂಡು ಹೋಗ್ತಾ ಇದ್ದಾಗ ಆ ಗೆರೆ ಬೀಳ್ತಾ ಇದೆ ಹಿಂದೆ. ನೇಗಿಲು ಹೋದರೆ ಗೆರೆ ಇಲ್ಲಿ ಬೀಳಲೇಬೇಕು. ಆ ಗೆರೆ ಬಿದ್ದಾಗ ಒಂದ್ಸಲ ಇದ್ದಕ್ಕಿದ್ದ ಹಾಗೆ ಆ ನೇಗಿಲು ಹೋಗ್ತಾ ಇಲ್ಲ, ತಡ್ಕೊಂಡಿದ್ದೆ, ನಿಂತ್ಕೊಳ್ತು. ಏನೋ ಕಲ್ಲು ಸಿಕ್ಕಿರಬೇಕು ಅಂತ ಅಂದ್ಕೊಂಡ್ರು.
ಹೀಗಾಗಿ ಎಲ್ಲರೂ ಬಂದು ಅದನ್ನೆಲ್ಲ ತೆಗೆದು ಮಣ್ಣನ್ನು ನೋಡಿದರೆ ಒಂದು ದೊಡ್ಡ ದಿವ್ಯವಾದಂಥ ಒಂದು ಪೆಟ್ಟಿಗೆ ಇದೆ. ಏನೇ ಪೆಟ್ಟಿಗೆ ಸಿಗ್ತು ಅಂತ ಆ ಪೆಟ್ಟಿಗೆಯನ್ನು ಎತ್ತಿ ಅದರ ಬಾಗಿಲನ್ನು ತೆಗೆದರೆ ಒಂದು ಮಗು ಇದೆ ಎದುರಿಗೆ. ಬಹುಶಃ ಒಂದು 6-7 ವರ್ಷ ಆಗಿರಬಹುದು. ಇದು ನಾನು ಹೇಳ್ತಾ ಇರತಕ್ಕಂಥ, ವಾಲ್ಮೀಕಿ ಹೇಳಿದ್ದಲ್ಲ. ಕೆಲವು ಲೆಕ್ಕಾಚಾರಗಳ ಪ್ರಕಾರ ಆ ಮಗುವಿಗೆ ಸಿಕ್ಕಾಗಲೇ ಒಂದು 6-7 ವರ್ಷ ಆಗಿರಬೇಕು ರಾಮನ ವಯಸ್ಸನ್ನು ಲೆಕ್ಕ ಹಾಕಿದರೆ. ಇರಲಿ, ಅದನ್ನು ಮತ್ತೊಮ್ಮೆ ಚಿಂತನೆ ಮಾಡೋಣ. ಒಂದು ಮಗು, ಒಂದು 6-7 ವರ್ಷದ ಮಗು, ಅದು ಸಿಕ್ಕಿದೆ. ನನಗೆ ಮಕ್ಕಳಿರಲಿಲ್ಲ, ಆ ಮಗುವನ್ನು ತಗೊಂಡೆ. ಸಂಸ್ಕೃತದಲ್ಲಿ ಈ ನೇಗಿಲು ಹೋಗ್ತಾ ಇದ್ದರೆ ಆ ಹಿಂದೆ ಬೀಳತಕ್ಕಂತಹ ಗೆರೆಗೆ ಸೀತಾ ಅಂತ ಹೆಸರು. ಆ ಗೆರೆಯ ಹೆಸರು ಸೀತಾ, ಆದ್ದರಿಂದ ಸಿಕ್ಕ ಮಗುವಿಗೂ ಸೀತಾ ಅನ್ನತಕ್ಕಂಥ ನಾಮಕರಣವನ್ನು ನಾನು ಮಾಡಿದೆ. ಅವಳು ಬೆಳೆದಿದ್ದಾಳೆ, ಮಹಾಸುಂದರಿಯಾಗಿದ್ದಾಳೆ. ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನತಕ್ಕಂಥದ್ದು ಬಗೆಹರಿಯಲಾರದೆ ಎಲ್ಲರೂ ಕೇಳೋಕೆ ಬಂದರೆ ಅವಳನ್ನ ಅನುರೂಪವಾಗಿರತಕ್ಕಂಥ ಜೋಡಿ ಬೇಕಾಗಿತ್ತು. ಹೀಗಾಗಿ ನಾವು ನಿರ್ಣಯ ಮಾಡಿ, ಈ ಪಣವನ್ನು ನಿರ್ಣಯ ಮಾಡಿದೆ ನಾನು. ನೀವು ಯಾವ ಧನುಸ್ಸನ್ನು ನೋಡಬೇಕು ಅಂತ ಇದ್ದೀರೋ ಆ ಧನುಸ್ಸನ್ನು ಯಾರಾದರೂ ಎತ್ತಲಿಕ್ಕೆ ಸಾಧ್ಯವಾದರೆ, ಆ ಧನುಸ್ಸನ್ನು ಎತ್ತಿ ಬಗ್ಗಿಸಿ ಹೆದೆಯೇರಿಸಿ, ಹೆದೆಯೇರಿಸೋದು ಅಂದರೆ ಅದಕ್ಕೆ ಹಗ್ಗವನ್ನು ಕಟ್ಟೋದು, ಅದನ್ನು ನಾರಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ಬಿಲ್ಲಿಗೆ ಕಟ್ಟತಕ್ಕಂಥ ಹಗ್ಗವನ್ನು ಜ್ಯಾ ಅಂತ ಕರೀತಾರೆ. ಯಾರಿಗಾದರೂ ಆ ಧನುಸ್ಸನ್ನು ಬಗ್ಗಿಸಿ ಈ ನಾರಿಯನ್ನು ಬಂಧಿಸಲಿಕ್ಕೆ ಸಾಧ್ಯವಾಗಿ ಹೆದೆಯೇರಿಸಲಿಕ್ಕೆ ಆದರೆ ಅವನು ಯೋಗ್ಯನಾಗಿರತಕ್ಕಂಥ ಆಳಿಯ, ಅವನಿಗೆ ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಬಂದವರೆಲ್ಲ ಸೋತು ಹೋದರು. ಆತ್ಮೀಯರೇ, ಕೆಲವು ರಾಮಾಯಣಗಳು ಹೇಳುತ್ತೆ ರಾವಣನೂ ಬಂದು ಸೋತು ಹೋದ ಅಂತ. ರಾಮಾಯಣದಲ್ಲಿ ಅದಕ್ಕೆಲ್ಲ ದಾಖಲಿಲ್ಲ, ಅಂದರೆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಿ ದಾಖಲಿಲ್ಲ. ರಾವಣ ಬಂದು ಸೋತಿದ್ದಾನೆ ಎನ್ನತಕ್ಕಂಥದ್ದೇ ಈಶ್ವರನಿಗೆ ಅವಮಾನ. ಯಾಕೆಂದರೆ ರಾವಣನನ್ನು ಈಶ್ವರನ ಭಕ್ತ ಅಂತ ಚಿತ್ರಿಸಿಬಿಟ್ಟಿದ್ದಾರೆ. ರಾಮಾಯಣದಲ್ಲಿ ಅದಕ್ಕೂ ಹೆಚ್ಚು ದಾಖಲಾತಿ ಇಲ್ಲ. ಉತ್ತರಕಾಂಡದಲ್ಲಿ ಈಶ್ವರನ ಸಂದರ್ಭ ಬರುವುದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಅವನು ಬ್ರಹ್ಮಭಕ್ತನೇ. ಅಂತೂ ರಾವಣ ಬಂದ, ಶಿವಧನುಸ್ಸನ್ನು ಎತ್ತಿದ, ಆ ಶಿವಧನುಸ್ಸನ್ನು ಎತ್ತಲಾರದೆ ಶಿವಧನುಸ್ಸು ಅವನ ಮೇಲೆ ಬಿತ್ತು ಇತ್ಯಾದಿ ವರ್ಣನೆಗಳೆಲ್ಲ ಇರತಕ್ಕಂಥದ್ದನ್ನು ನೋಡಿ ಚಲನಚಿತ್ರಗಳು ತೆಗೆದುಬಿಟ್ಟಿದೆ. ಅದನ್ನು ನಾವು ನಂಬಿಬಿಟ್ಟಿದ್ದೇವೆ. ಆದರೆ ವಾಸ್ತವವಾಗಿ ಮೂಲ ರಾಮಾಯಣದಲ್ಲಿ ಅದಿಲ್ಲ. ಅನೇಕಾನೇಕ ಬೇರೆ ರಾಜರುಗಳು ಬಂದರೂ ಶಿವಧನುಸ್ಸನ್ನು ಎತ್ತಲಿಕ್ಕೆ ಪ್ರಯತ್ನಪಟ್ಟರು, ಆಗದೆ ಸೋತರು. ಜನಕ ಮಹಾರಾಜನಿಗೆ ಒಂದು ಪುಟ್ಟ ಸಂದೇಹ ಬಂತು. ಇವರು ನೋಡಿದ್ರೆ ಹೀಗಿದ್ದಾರೆ. ಇನ್ನು ಬಾಲಕರು, ಈಗಾಗಲೇ ಮತ್ತೆ ಮತ್ತೆ ಜ್ಞಾಪಕ ಇಟ್ಕೋಬೇಕು, 16 ವರ್ಷ ತುಂಬಿಲ್ಲ. ಇವರಿಗೆ ಆ ಧನಸ್ಸು ಎತ್ತೋಕ್ಕಾಗುತ್ತೇನೆ, ಯಾ ಧನಸ್ಸಿರೋ ಅಷ್ಟು ಎತ್ತರವೇ ಇವರಿಲ್ಲ ಅಂತ ಅವನಿಗೆ ಸಂದೇಹ ಬಂದಿರಬೇಕು. ಬಂದಿದೆ ಅಂತ ರಾಮಾಯಣ ಹೇಳಲ್ಲ. ಯಾಕೆ ಅಂದರೆ ಜನಕ ಹೇಳ್ತಾನೆ, ನಾನು ಈ ವಾಕ್ಯ ಹೇಳಲಿಕ್ಕೆ ಕಾರಣ ಇದು. ಜನಕ ಏನು ಹೇಳ್ತಾನೆ, ಇವರು ನೋಡಿದ್ರೆ ತುಂಬ ಸುಂದರವಾಗಿದ್ದಾರೆ, ನನ್ನ ಮಗಳನ್ನು ಕೊಟ್ಟು ಇವನಿಗೆ ಮದುವೆ ಮಾಡೋಕ್ಕಂತ ಇಷ್ಟ ಆಗಿಬಿಟ್ಟಿದೆ. ಶ್ರೀರಾಮನ ಕೊಟ್ಟು ಮದುವೆ ಮಾಡೋಕ್ಕಂತ ಇಷ್ಟ ಆಗಿದೆ. ಆದ್ದರಿಂದ ಪಣವೇ ಬೇಡ, ಬರೀ ಕುಲಗೋತ್ರ ಹೇಳಿಬಿಟ್ಟು ಕೊಟ್ಟು ಮದುವೆ ಮಾಡ್ಬಿಡ್ತೀನಿ ಅಂದ್ಬಿಡ್ತಾನೆ. ಎಲ್ಲಿ ಅಕಸ್ಮಾತ್ ಪಣದ ಸೋದರಗತಿ ಏನಪ್ಪ ಅಂತಿರಬಹುದು ಜನಕ ಮಹಾರಾಜನಿಗೆ. ಪಣವೇ ಬೇಕಾಗಿಲ್ಲ, ಹಾಗೇ ಕೊಟ್ಟು ಮದುವೆ ಮಾಡಿಬಿಡ್ತೀನಿ. ವಿಶ್ವಾಮಿತ್ರರು ಹೇಳಿದರು, ರಾಮನ ಕಡೆ ನೋಡಿದರು. ರಾಮ ಹೇಳಿದ, ಗುರುಗಳೇ ನಾನು ಸಲ ನೋಡಲ ಅದನ್ನು. ಅದ್ಭುತವಾದಂಥ ರಾಮನ ವ್ಯಕ್ತಿತ್ವ ಇದು. ಬಿಲ್ಲನ್ನು ಹಿಡ್ಕೊಳ್ಳ, ಮೃದಾಕ್ಲಾ, ಧನುರ್ಭಂಗ ಮಾಡ್ಲಾ, ಅಲ್ಲ. ರಾಮ ತುಂಬ ವಿನೀತ. ರಾಮನ ಚಿತ್ರಣವನ್ನು ನಾವಿನ್ನೂ ಆರಂಭವೇ ಮಾಡಿಲ್ಲ, ಯಾಕೆಂದರೆ ಇನ್ನೂ ಬಾಲಕನಾಗಿದ್ದಾನೆ ಆತ ಅಂತ. ಈ ಬಾಲಕಾಂಡ ಮುಗಿದು ಅಯೋಧ್ಯಾಕಾಂಡ ಆರಂಭವಾದಾಗ ಶ್ರೀರಾಮರು ಲೋಕ ಗುರುವಾಗಿ ನಿಂತ್ಕೊಂಡು ಬಿಡ್ತಾರೆ. ನಮ್ಮ ಉಪನ್ಯಾಸಗಳ ಮೂಲ ಉದ್ದೇಶವೇ ಇದು. ಶ್ರೀರಾಮರು ಹೇಗಿದ್ದಾರೆ, ಅವರ ವ್ಯಕ್ತಿತ್ವ ಏನು, ಅದು ಯಾಕಾಗಿ ಸಹಸ್ರ 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 ವರ್ಷಗಳಾದರೂ ಇಡೀ ಪ್ರಪಂಚ ಶ್ರೀರಾಮರಿಗೆ ಅಂಥ ಮಾನ್ಯತೆಯನ್ನು ಕೊಡ್ತಾ ಇದೆ. ಈಗ ನೋಡಿ, ಈ ಘಟನೆಯನ್ನು ನೋಡಿ. ಈಗಿನಿಂದಲೇ ನಾವು ರಾಮರ ವ್ಯಕ್ತಿ ಚಿತ್ರಣವನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು. ವಿಶ್ವಾಮಿತ್ರನ ಕೇಳಿದ್ದಾರೆ, ಗುರುಗಳೇ ನಾನು ಸಲ ನೋಡ್ಲಾ ಅದನ್ನು. ನೋಡ್ಲಾ, ನೋಡು ಅಂದರು. ಜ್ಞಾಪಕ ಇಟ್ಕೋಬೇಕು, ಜನಕ ಮಹಾರಾಜ ಈಗ ಹೆದೆಯನ್ನು ಏರಿಸಿ ಅಂತ ಹೇಳಿಲ್ಲ. ಆದರೆ ರಾಮರು ತೀರ್ಮಾನ ಮಾಡಬೇಕಲ್ರಿ, ನಾನು ಗಂಡು ಅಂತ. ಅವನೇನೋ ಹೇಳ್ದ, ಹಾಗಂತ ನಾನು ಒಪ್ಕೊಂಬಿಡೋದಕ್ಕಾಗತ್ತೆ ಅದನ್ನು? ಇಲ್ಲಿಯ ತನಕ ಎದುರಿಗೂ ಇಟ್ಟಿದ್ದ ಪಣವನ್ನು ನಾನು ಎದುರಿಸ್ಲಿಕ್ಕಾಗದೆ ಬೇಡ ಅಂದನು ಅಂತ ತಕ್ಷಣ ಹೋಗಿ ಮದುವೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಅದು ನನ್ನ ಗೌರವಕ್ಕೆ ಒಪ್ಪತಕ್ಕಂಥದ್ದಲ್ಲ. ಅದಕ್ಕೆ ಮುಂದೆ ಆತನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೀತಕ್ಕಂಥದ್ದು. ಶ್ರೀರಾಮರು ಬಂದರು, ಪೆಟ್ಟಿಗೆಯನ್ನು ತೆಗೆದರು. ಈಗಾಗಲೇ ಹೇಳಿದೆ, ಅದನ್ನು ಒಳಗಿನಿಂದ ತೆರಬೇಕಾಗಿದ್ದರೆ 1,000 ಜನ ಎಳ್ಕೊಂಡು ಬರಬೇಕಾಯಿತು.
ಆ ಬಿಲ್ಲನ್ನು ನೋಡಿದರು. ಆ ಧನುಸ್ಸು ಎಲ್ಲ ಪೂಜೆಗಳಿದೆ, ಪ್ರತಿನಿತ್ಯ ಪೂಜೆ ಆಗ್ತಾ ಇತ್ತು. ಆ ಧನುಸ್ಸನ್ನು ನೋಡಿ ಗುರುಗಳ ಹತ್ರ ಕೇಳಿದರು ತಿರುಗ, ಮತ್ತೆ ನೋಡಿ ರಾಮರ ವಿನಯ, ನಮ್ಮನ್ನು ಮುಟ್ಟು ನೋಡಲ ಅದನ್ನು ನೋಡಯ್ಯ, ನೀನು ಬಂದಿರೋದೇ ಅದಕ್ಕೆ. ಶ್ರೀರಾಮರು ಧನುಸ್ಸಿಗೆ ಮೊದಲು ನಮಸ್ಕಾರ ಮಾಡಿ ತುಂಬ ವಿನೀತ ಕುವೆಂಪುರು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಅದನ್ನು, ಯಾವ ರೀತಿಯಲ್ಲಿ ಇದು ಘಟಿಸ್ತು ಅಂತ ಅದನ್ನು ನಾನು ಆಮೇಲೆ ಹೇಳ್ತೀನಿ. ಆ ಧನಸ್ಸನ್ನು ತಗೊಂಡು ಹೆದೆಯೇರಿಸಲಿಕ್ಕೆ ಪ್ರಯತ್ನ ಮಾಡಿ, ಯಾರೋ ಹೇಳಿದ ಅವನು ಹೆದೆಯೇರಿಸು ಅಂತ, ಈ ಜ್ಞಾಪಕ ಇಟ್ಕೋಬೇಕು. ಹೆದೆಯೇರಿಸದೆಯೇ ಸೀತೆ ಸಿಕ್ಬಿಡ್ತಾ ಇದ್ಲು. ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ತಗೊಳ್ಳೋದ ನಾನು, ನನಗೆ ಯೋಗ್ಯತೆ ಇಲ್ಲದ್ದನ್ನು, ನನಗೆ ಅರ್ಹತೆ ಇಲ್ಲದ್ದನ್ನು ನಾನು ಮುಟ್ಟಲ್ಲ. ರಾಮರ ಮಾತಿನ ಸಂಕೇತ ಅದರ ಅರ್ಥ, ಏನೂ ಮಾಡಬೇಡ ಅಂದರೂ ನಾನು ಇದನ್ನು ಸಾಧಿಸಿಯೇ ಬೇಕಾದ್ರೆ ಬರೆಸ್ತೀನಿ ಅನ್ನತಕ್ಕಂಥ ಛಾತಿ ಅದೊಂದು. ಅದು ಒಂದು ಗಂಡಿನಲ್ಲಿ ಇರಬೇಕಾದ ಲಕ್ಷಣ. ಸುಮ್ಮನೆ ಉಚಿತವಾಗಿ ಏನೋ ಸಿಕ್ಕಿಬಿಡುತ್ತೆ ಅಂತ ಕೈ ಹಾಕತಕ್ಕಂಥದ್ದು ರಾಮನ ಜಾಯಮಾನ ಅಲ್ಲ. ತನ್ನ ಮೂಲಕ ಆತ ನಮಗೆ ಪಾಠ ಹೇಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ನಾವು ಏನನ್ನಾದರೂ ಸ್ವೀಕರಿಸಬೇಕಾಗಿದ್ದರೆ, ನಮಗೆ ಏನಾದರೂ ದಕ್ಕಬೇಕಾಗಿದೆ, ಅದು ಬರೀ ಹೆಣ್ಣಿನ ವಿಷಯ ಹೇಳ್ತಾ ಇಲ್ಲ, ಇಡೀ ಜಗತ್ತಿಗೆ ಅನ್ವಯಿಸಿ ನಮ್ಮ ಬದುಕಿನ ಮುಂದೆ ನಾವು ಏನಾದರೂ ತಗೋಬೇಕಾಗಿದ್ದರೆ ಉಚಿತವಾಗಿ ಏನನ್ನೂ ತೆಗೆದುಕೊಳ್ಳಬಾರದು. ನಮಗಾಗಿ ಏನೋ ಇದೆ ಅದನ್ನು ಸಾಧಿಸಬೇಕು. ನಾನು ಉಪನ್ಯಾಸ ಕೊಡ್ತಾ ಇದ್ದೇನೆ ಅಂದರೆ ಸಂಭಾವನೆ ತಗೋಬೇಕು. ಸುಮ್ಮನೆ ಸಂಭಾವನೆ ತಗೊಳ್ಳೋ ಹಾಗಿಲ್ಲ, ಉಪನ್ಯಾಸ ಕೊಟ್ಟೇ ತಗೋಬೇಕು ನಾನು. ಯಾರಾದರೂ ಏನಾದರೂ ಕೆಲಸವನ್ನು ಮಾಡಿಯೇ ಅದನ್ನು ಹಣವನ್ನು ಸ್ವೀಕಾರ, ಸುಮ್ಮನೆ ತಗೊಳ್ಳೋ ಹಾಗಿಲ್ಲ ಅನ್ನತಕ್ಕಂಥ ದಿವ್ಯ ಸಂದೇಶವನ್ನು ಶ್ರೀರಾಮರು ತೀರ್ಪು ಕೊಡ್ತಾ ಇದ್ದಾರೆ. ಜನಕ ಮಹಾರಾಜ, ನೀನು ಬಿಲ್ ಎತ್ತಬೇಕಾಗಿಲ್ಲ ಅಂತ ಹೇಳಿದ್ದರು. ಬಿಲ್ಲಿನ ಮಧ್ಯಕ್ಕೆ ಕೈಯನ್ನು ಇಟ್ಟು ಬಾಗಿಸಿದರಂತೆ, ಲಡಕನ್ನು ಮುರಿದು ಹೋಗ್ತು. ಮುರಿಯುವುದು ರಾಮರ ಅಪೇಕ್ಷೆ ಅಲ್ಲ, ಇದು ನಾವು ಜ್ಞಾಪಕ ಇಟ್ಕೊಂಡಿರಬೇಕು. ಯಾಕೆ ಅಂದರೆ ಬಹಳಷ್ಟು ಮಂದಿ ವ್ಯಾಖ್ಯಾನಕಾರರು ಶಿವಧನುರ್ಭಂಗ ಅಂತ ಇದ್ದ ಹಾಗೇ ಈಶ್ವರನನ್ನು ರಾಮರು ಸೋಲ್ಸೇಬಿಟ್ರು ಅಂತ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ಕುವೆಂಪು ಅವರು ಅದನ್ನು ವರ್ಣನೆ ಮಾಡ್ತಾರೆ, ನಾನು ಅದನ್ನು ನಿಧಾನವಾಗಿ ಮಾತಾಡ್ತೀನಿ. ಈ ಪ್ರಮುಖ ಅಂಶಕ್ಕೆ ಹೋಗಿಬಿಡೋಣ. ಯಾವಾಗ ಶಿವಧನುಸ್ಸು ಶ್ರೀರಾಮರ ಅಪೇಕ್ಷೆ ಇಲ್ಲದೇ ಮುರಿದು ಹೋಯಿತೋ, ಅಲ್ಲಿನ ಹೆದೆ ಏರಿಸೋದೇನಯ್ಯ, ಹೆದೆ ಏರಿಸೋದನ್ನು ಬಗ್ಗಿಸೋದು ಅಂತ, ಬಗ್ಗಿಸೋದೇ ಯಾರಿಗೂ ಆಗಿಲ್ಲದೆ ಇರಬೇಕಾದ್ರೆ ಮುರಿದೇ ಹೋಗ್ಬಿಡ್ತಲ್ಲ, ಇಂಥ ಶಕ್ತಿ ಇರಬೇಕು ಶ್ರೀರಾಮರಿಗೆ ಅಂತ ಹೇಳಿ ಜನಕ ಮಹಾರಾಜನಿಗೆ ಮಹಾ ಸಂತೋಷ ಆಯಿತು. ಸೀತೆಯನ್ನು ಕೊಟ್ಟು ನಾನು ನಿನಗೆ ವಿವಾಹ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಈಗ ನೋಡಿ, ಆಗಲೇ ಹೇಳಿದೆ, ಈ ಕ್ಷಣದಿಂದ ವಿಶ್ವಾಮಿತ್ರರು ಯಾವುದೆಲ್ಲ ಪಾಠಗಳನ್ನು ಶ್ರೀರಾಮರಿಗೆ ಮಾಡಿದ್ದರೋ, ನಮಗೆ ಅದರ ವಿವರಣೆ ಗೊತ್ತಿಲ್ಲ, ಏನೆಲ್ಲ ಮಾಡಿದ್ದರೋ ಅದರ ಪ್ರಭಾವವನ್ನು, ಅದರ ಫಲಿತವನ್ನು ನಾವು ರಾಮರಲ್ಲಿ ಕಾಣ್ತಾ ಹೋಗ್ತೀವಿ. ಈಗ ಮೊದಲನೆಯದಾಗಿ ಅವರು ವಿನೀತರಾಗಿ ಮಾತನಾಡಿ ಬಂದದ್ದು, ಪೆಟ್ಟಿಗೆಯನ್ನು ನೋಡಿದ್ದು, ಮುಟ್ಟಿದ್ದು, ನಮಸ್ಕರಿಸಿ ಬಿಲ್ಲನ್ನು ಎತ್ತಿದ್ದು, ಆ ವಿನಯ. ಈಗ ನೋಡಿ, ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ನನ್ನ ಮಗಳು ಸೀತೆಯನ್ನು ನಿನಗೆ ಕೊಟ್ಟು ಕಲ್ಯಾಣ ಮಾಡ್ತೀನಿ. ಹ್ಞೂ, ಹಾಕಮ್ಮ ಹೂನಾರ ಅಂತ ಹಾಕ್ಸ್ಕೊಂಬಿಟ್ಟೆ ರಾಮ. ಇಲ್ಲ ಅಂತ, ಹಾಗೆಲ್ಲ ಮದುವೆ ಆಗೋಕೆ ಆಗಲ್ಲ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಪ್ಪನ ಕೇಳ್ರಿ ಅಂತ. ನಾವು ಇಷ್ಟು ಅದ್ಭುತವಾದಂಥ ಎಂಥ ನಿಯತಿ ಆತಂದು, ಎಂಥ ಸಂಕಲ್ಪ ಆತಂದು, ಇದು ತಾನು ಸಾಧಿಸಿದಂತಹ ಪ್ರೇಮ ವಿವಾಹವೂ ಇರಬಹುದು, ಆದರೂ ಅಪ್ಪನಿಗೆ ಅಮ್ಮನಿಗೆ ಗೊತ್ತಿಲ್ಲದೆ ನಾನು ಮದುವೆ ಆಗಲ್ಲ ಅಂತ. ಎಷ್ಟು ಸುಲಭ ಇತ್ತು, ಸೀತೆ ಇದ್ದಾಳೆ, ಯಾರಿಗೂ ದಕ್ಕಿಲ್ಲ, ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಹೂವಿನ ಹಿಡ್ಕೊಬಿಟ್ಟಿದ್ದಾಳೆ, ಹ್ಞೂ ಕೂತಿಯೇಟ್ನ ಇಡಲಿಲ್ಲ ಅವನು, ನಮ್ಮ ಚಲನಚಿತ್ರ ತೋರಿಸ್ಬಿಡ್ತಾರೆ, ನಮ್ಮ ಬಂದಲು ಹಾಕೇ ಬಿಟ್ಲು ಅವಳು, ಅವೆಲ್ಲ ಆಗೋದಿಲ್ಲ ಅಂತ. ನಮ್ಮ ಅಪ್ಪನ ಕೇಳಬೇಕು, ವಿಧಿನೇ ಇಲ್ಲ ಜನಕ ಮಹಾರಾಜ, ದಶರಥನಿಗೆ ಹೇಳಿ ಕಳಿಸ್ಲೇಬೇಕು. ತಂದೆ ತಾಯಿಯ ಮರ್ಯಾದೆ ಉಳಿಯತಕ್ಕದ್ದು ಮಗ ಹೆಣ್ಣನ್ನು ಹುಡುಕುವ ವಿಷಯದಲ್ಲಿ ಅಲ್ಲ, ಮಗ ತನ್ನ ಪೋಷಕರಿಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಅಂತ. ರಾಮ ಏನಾದರೂ ಒಪ್ಕೊಂಡು ಬಿಟ್ಟಿದ್ದಿದ್ರೆ ಪಾಪ ದಶರಥನ ಮರ್ಯಾದೆ ಏನ್ರಿ ಆಗ್ತಾ ಇತ್ತು. ಜನಕ ಮಹಾರಾಜ ದೌಡಾಯಿಸಿದಾಗ ವೇಗ ರಾವುತರನ್ನು ಕಳಿಸಿ ದಶರಥ ಮಹಾರಾಜನನ್ನು ಆಹ್ವಾನಿಸ್ತಾನೆ, ನಿನ್ನ ಮಗನ ಮದುವೆಗೆ ಬಾರಯ್ಯ, ನನ್ನ ಮಗಳನ್ನು ಮದುವೆ ಆಗ್ತಾ ಇದ್ದಾನೆ ನಿನ್ನ ಮಗ. ದಶರಥ ಮಹಾರಾಜ ಎರಡನೇ ಪ್ರಶ್ನೆ ಕೇಳಲಿಲ್ಲ, ಯಾಕೆಂದರೆ ವಿಶ್ವಾಮಿತ್ರರಿದ್ದಾರೆ, ಗುರುಗಳಿದ್ದಾರೆ, ಗುರುಗಳು ನಿಂತು ಆಯ್ಕೆ ಮಾಡಿರತಕ್ಕಂಥವ್ರು ಆಗಲಿ ಬಿಡಿ ಅಂತ ಹೇಳಿ ತಕ್ಷಣ ಬಂದ. ನಾವು ಗಮನಿಸಬೇಕಾದ ಅಂಶ ಬಹಳಷ್ಟು ಉಂಟು ಸೀತಾರಾಮರ ಕಲ್ಯಾಣದ ಸಂದರ್ಭದಲ್ಲಿ. ನೋಡಿ, ದಶರಥ ಬಂದ, ಗೊತ್ತಿದೆ ಶ್ರೀರಾಮರಿಗೆ ಅಂದರೆ ತನ್ನ ಮಗನಿಗೆ ಈಗ ಮದುವೆ ಆಗ್ತಾ ಇದೆ ಅಂತ, ಮದುವೆಗಾಗಿ ಬಂದಿದ್ದಾನೆ. ಎಷ್ಟು ಜನ ಬಂದರು? ದಶರಥ ಒಬ್ಬನೇ ಬಂದ,
ಏನು ದಿಬ್ಬಣ ತೊಗೊಂಡು ಬರಲಿಲ್ಲ. ನಮ್ಮಲ್ಲಿ ವಿವಾಹ ಆಗಬೇಕಂದ್ರೆ ಗಂಡಿನ ಕಡೆಯವ್ರು ಏನು ವಾಹನಗಳು ಹತ್ಕೊಂಡು ಈ ಹೆಣ್ಣಿನ ಕಡೆಯವರು ತಲೆಯನ್ನು ಕುಕ್ಕಿ ಅವರು ಕಿಸೆಯನ್ನು ಕತ್ತರಿಸಿ ಏನು ಬರ್ತಾರೆ. ಇಲ್ಲ, ದಶರಥ ತನ್ನ ಹೆಂಡತಿನೂ ಕರ್ಕೊಂಡು ಬರಲಿಲ್ಲ. ಭಾರ ಆಗಬಾರ್ದು ಯಾರಿಗೂ. ಎಷ್ಟು ಅದ್ಭುತವಾದಂಥ ಕಲ್ಪನೆ. ನಾವು ಸೀತಾರಾಮರ ಕಲ್ಯಾಣವನ್ನು ಮಾತನಾಡಿದಾಗ ಆಧುನಿಕ ದೃಷ್ಟಿಕೋನದಲ್ಲಿ ನಾವು ನೋಡಿದರೆ ಅತ್ಯದ್ಭುತವಾದ ಆದರ್ಶ ವಿವಾಹ ಶ್ರೀರಾಮರದು. ದಶರಥ ಯಾವುದೇ ನಂಟರಿಷ್ಟರಿಲ್ಲದೆ ಬರ್ತಾ ಇದ್ದಾರೆ. ಬಂದ ಮೇಲೆ ಹಾಂ, ಯಾವ ಲಗ್ನ, ಯಾವ ನಕ್ಷತ್ರ, ಹೆಣ್ಣು ಗಂಡಿಗೆ ಸರಿ ಹೋಗುತ್ತೋ ಆ ಜಾತಕನ ತೊಗೊಂಡು ಬನ್ನಿ ತೋರಿಸಿ. ಇಲ್ಲ, ಯಾವ ಜಾತಕದ ಚಿಂತನೆಯವರು ಮಾಡಲೇ ಇಲ್ಲ. ಇದು ಬಹಳ ಸ್ವಾರಸ್ಯವಾಗಿರತಕ್ಕಂಥದ್ದು. ಮುಂದೆ ಇಂಥ ಕೆಲವು ಪ್ರಶ್ನೆಗಳನ್ನು ನಾವು ಕೇಳಬೇಕಾಗುತ್ತೆ. ರಾಮಾಯಣದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕಾಗಿದ್ದರೆ ಒಂದು ಮುಹೂರ್ತ ನಿರ್ಣಯ ಆಯಿತು, ಪುಷ್ಯ ನಕ್ಷತ್ರದಲ್ಲಿ ಶ್ರೀರಾಮನಿಗೆ ಅಭಿಷೇಕ ಆಗಬೇಕು. ಆಗಲ್ಲ, ಎಲ್ಲವೂ ಲೆಕ್ಕಾಚಾರ ಹಾಕಿ ಆಗೋದಿಲ್ಲ. ಸೀತಾರಾಮರ ಕಲ್ಯಾಣಕ್ಕೆ ಯಾವ ಜ್ಯೋತಿಷಿಯು ಜಾತಕವನ್ನು ಹಿಡ್ಕೊಂಡು ಈ ಕೂಟ ಸರಿ ಹೋಗುತ್ತೋ ಆ ಕೂಟ ಸರಿ ಹೋಗುತ್ತೋ ಗುಣಗಳೆಷ್ಟು ಇಲ್ಲ. ನಮ್ಮ ಋಷಿಮುನಿಗಳು ಮಾಡಿರತಕ್ಕಂಥ ವೈವಾಹಿಕ ಪ್ರಸ್ತಾವದಲ್ಲಿ ಲೆಕ್ಕಾಚಾರದಲ್ಲಿ ಜಾತಕಗಳನ್ನು ನೋಡಿ ನಿರ್ಣಯ ಮಾಡಬೇಕು ಅನ್ನತಕ್ಕಂಥದ್ದಕ್ಕೆ ಆಧಾರವೇ ಇಲ್ಲ, ರಾಮಾಯಣದಲ್ಲೂ ಇಲ್ಲ. ದಶರಥ ಮಹಾರಾಜ ಬಂದಿದ್ದಾನೆ, ಜನಕ ಮಹಾರಾಜ ಸ್ವಾಗತವನ್ನು ಕೋರಿದ್ದಾನೆ. ಏನು ಕೇಳಿದರು? ಗಂಡಿನ ಕಡೆಯವರು ಏನು ಕೊಡಬೇಕು ಅಂದರು, ಹೆಣ್ಣಿನ ಕಡೆಯವರು ಏನು ಕೊಡಬೇಕು ಅಂದರು. ಶುದ್ಧವಾದ ಮಾತು, ಸ್ವಾಮಿ ನಿಮ್ಮ ವಂಶವನ್ನು ಹೇಳಿ, ನಾನು ನನ್ನ ವಂಶವನ್ನು ಹೇಳ್ತೀನಿ, ಮದುವೆ ಆಗಿಬಿಡಲಿ, ಇಷ್ಟೇ. ವಸಿಷ್ಠ ಬ್ರಹ್ಮರ್ಷಿಗಳು ಅವರ ಕಡೆ, ಈ ಕಡೆ ಜನಕ ಮಹಾರಾಜನ ಪುರೋಹಿತನಾಗಿರತಕ್ಕಂಥ ಶತಾನಂದ ಗಮನಿಸಿ, ಆ ಇಬ್ಬರು ಪುರೋಹಿತರು ನಿಂತುಕೊಂಡು ಈ ಶ್ರೀರಾಮರು ಎಲ್ಲಿಂದ ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ, ಈ ಸೀತಾದೇವಿ ಹೇಗೆ ಬಂದಿದ್ದಾಳೆ, ಈ ಜನಕ ಮಹಾರಾಜರ ವಂಶ ಯಾವುದು, ಇದನ್ನು ವರ್ಣನೆ ಮಾಡಿದರು. ಆಗ ಜನಕ ಮಹಾರಾಜ ಘೋಷಿಸ್ತಾರೆ, ನನಗೆ ಸೀತಾದೇವಿ ಸಿಕ್ಕ ಮೇಲೆ ಒಬ್ಬ ಮಗಳು ಹುಟ್ಟಿದ್ದಾಳೆ ಊರುಮಿಳೆ ಅಂತ, ಅವಳನ್ನು ರಾಮನ ತಮ್ಮನಾಗಿರತಕ್ಕಂಥ ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡೋಣ. ನನ್ನ ತಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಮಾಂಡವಿ ಶ್ರುತಕೀರ್ತಿ ಅಂತ, ಅವರಿಬ್ಬರನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ಮದುವೆ ಮಾಡೋಣ. ಆಗ್ಬೋದಾ? ಆಗ್ಬೋದು, ಎರಡನೇ ಮಾತೇ ಇಲ್ಲ. ಮತ್ತು ಜಾತಕಗಳು ನೋಡಲಿಲ್ಲ ತಿರ್ಗಾ? ಜನಕ ಮಹಾರಾಜ ಅವನೇ ಒಬ್ಬ ಋಷಿ ಕಂಡ್ರಿ, ಅನೇಕ ಯಾಗಗಳನ್ನು ಮಾಡಿರತಕ್ಕಂಥವನು. ನಾನಾಗಲೇ ಹೇಳಿದೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಜನಕ ಮಹಾರಾಜನ ಪೂರ್ವಜನಾಗಿರತಕ್ಕಂಥ ವಿದೇಹ ಜನಕ ಆ ಋಷಿಗಳ ಜೊತೆಗೆ ಚರ್ಚೆ ಮಾಡ್ತಾನೆ. ಎಂಥ ಅದ್ಭುತವಾದ ಶಕ್ತಿ ಇತ್ತು ಆತನಿಗೆ, ಅಂಥ ಮಹಾಪರಮಜ್ಞಾನಿ. ಆ ಜನಕ ಮಹಾರಾಜ ಹೇಳಿದ್ದೇ ಸಾಕು ಅಂತಂದರು. ಅಂಥ ರಾಜ, ಅಂಥ ಋಷಿ, ಅಂಥ ರಾಜಋಷಿ. ದಶರಥನಿಗೆ ಹೇಳ್ದ, ನಿನ್ನೆ ಉಳಿದ ಮೂರು ಮಕ್ಕಳಿದಾರಲ್ಲ, ಕೊಟ್ಟು ಈ ಮಕ್ಕಳಿಗೆ ಮದುವೆ ಮಾಡು. ಮುಗುದೇ ಹೋಯಿತು, ಯಾವ ಗಂಡಿನ ದರ್ಬಾರ್ ಇಲ್ಲವೇ ಇಲ್ಲ ಅದರೊಳಗೆ. ಒಪ್ಕೊಂಡ. ಅಷ್ಟೇ ಇಲ್ಲ, ನಾಲ್ಕು ಜನಕ್ಕೂ ಒಟ್ಟಿಗೆ ಮದುವೆ ಆಗಲಿ ಇಂದ ಆಗೋದೆ, ಅಣ್ಣ ತಮ್ಮ ಅಕ್ಕ ಇದೆಲ್ಲ ಚರ್ಚೆನೇ ಮಾಡಲಿಲ್ಲ ಅವರು. ಇದನ್ನೆಲ್ಲ ನಾವು ಬಹಳ ಗಮನ ಇಟ್ಟು ರಾಮಾಯಣದಲ್ಲಿ ನೋಡಬೇಕು. ಇಂದಿಗೂ ನಾವು ತಲೆಕೆಡಿಸ್ಕೊಳ್ತೀವಿ, ಇದಾಗ್ಬೋದಾ, ಹಾಗಾಗ್ಬೋದಾ. ಎಷ್ಟು ಸರಳವಾಗಿರತಕ್ಕಂಥ ವಿವಾಹ ಅದು. ಗುಣಗಣಿ ರಾಮನ ಶುಭ ಕಲ್ಯಾಣ ನಡೆಯಿತು ಸರಳ ವಿಧಾನದಲ್ಲಿ. ವರದಕ್ಷಿಣೆ ಮಾತೆಂಬುದೇ ಇಲ್ಲ. ವರನ ನಿಲ್ಲದ ಬೇಡಿಕೆ ಇಲ್ಲ. ಜಾತಕ ಕೂಟದ ಕೊರಲುರುದಿಲ್ಲ. ವಧುವಿನ ಪರೀಕ್ಷೆ ನಡೆಯಲೇ ಇಲ್ಲ. ಲಗ್ನ ಪತ್ರಿಕೆಯ ಬಾವುಟವಿಲ್ಲ. ಮನೆ ಮನೆ ನುಗ್ಗಿ ಕರೆಯಲೇ ಇಲ್ಲ. ಗುಣಗಣಿ ರಾಮನ ಸರಳ ವಿಧಾನ ಶುಭ ವಿವಾಹ ನಡೆದೇ ಹೋಗ್ತಾ ಇದೆಯಲ್ರಿ. ಸೀತಾಕುವರಿಯ ಮಂಗಳ ಮದುವೆ ಆಯಿತು ಬೆಳೆದ ಮನೆಯಲ್ಲೇ. ಯಾವುದು ಲಗ್ನ ಮಾಡಲಿಕ್ಕೆ ಛತ್ರ ಹುಡ್ಕೊಂಡು ಹೋಗಲಿಲ್ಲ ಅವರು. ನಮ್ಮ ಹಣೆ ಬರಹ ನೋಡಿ. ಈಗ ನಾವು ವಿವಾಹದ ಬಗ್ಗೆ ಮಾತಾಡ್ತೀವಿ, ಸಾವಿರ ಸಾವಿರ ಪಾಪ ಅವನ ಹತ್ರ ಅಪ್ಪನ ಹತ್ರ ದುಡ್ಡೇ ಇರೋದಿಲ್ಲ. ಹೆಣ್ಣಿನ ಕಡೆಯವರನ್ನು ಶೋಷಣೆ ಮಾಡ್ತೀವಿ ನಾವು. ಶ್ರೀರಾಮರ ಬಗ್ಗೆ ಮಾತಾಡ್ತೀವಿ, ಆದರ್ಶ ರಾಮ ಅಂತ ಮಾತಾಡ್ತೀವಿ, ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಮಾತಾಡ್ತೀವಿ, ರಾಮನ ಭಕ್ತರ ನಾಮ ಅಂತ ಅಂದ್ಕೊಳ್ತೀವಿ. ರಾಮನ ಆ ವಿವಾಹವನ್ನು ನೋಡಬೇಕು ಎಷ್ಟು ಸರಳವಾಗಿ ಮುಗ್ದೇ ಹೋಯಿತು. ಗಂಡಿನ ಗೆಳೆಯರ ಗರ್ಜನೆ ಇಲ್ಲ. ಸಾವಿರ ಸಾವಿರ ಅತಿಥಿಗಳಿಲ್ಲ. ವರಪೂಜೆಯ ನಾಟಕವಿಲ್ಲ. ಕಾಶಿಯಾತ್ರೆಯನ್ನು ಅಣಕಿಸಲಿಲ್ಲ. ಏನೂ ಇಲ್ಲ.
ಇದೆಲ್ಲ ಸುಳ್ಳು. ವರಪೂಜೆ ಏನು ಅರ್ಥ ಇದೆಯೇನು ರೀ ಇದ್ರಿಗೆ ಅಂದರೆ ವರಪೂಜೆ ಅಂತನ್ನತಕ್ಕಂಥದ್ದು? ವರಪೂಜೆನೇನು? ಪಾಪ ಅತ್ತೆ ಬರಬೇಕು, ಏನೇನೋ ಹಚ್ಚಬೇಕು, ಗಂಧ ಹಚ್ಚಬೇಕು, ಕೊನೆ ಕಾಡಿಗೆ ಹಚ್ಚಬೇಕು, ಕೊನೆ ಪಾದ ತೊಳಿಬೇಕು, ನ್ಯಾಯವೇ? ಅರೆ ಅತ್ತೆ ಆಗತಕ್ಕಂಥವಳು ತಾಯಿ ಇದ್ದ ಹಾಗೆ ಆ ಯಾವುದೇ ಒಬ್ಬ ವರನಿಗೆ, ಯಾವುದೇ ಒಂದು ಗಂಡಿಗೆ ತುಂಬ ವಯಸ್ಸಾಗಿರತಕ್ಕಂಥ ಆಕೆ ಒಂದು ಪೂಜೆ ಮಾಡಬೇಕಾ? ಇನ್ನು ಈತ ಮಾಡಬೇಕಾ ಅಷ್ಟೇ? ಇಲ್ಲಿ ರಾಮ ಮಾಡಿಸ್ಕೊಂಡು ಹಾಗೇನಾದ್ರೂ ವರಪೂಜೆಯ ನಾಟಕ ಇಲ್ಲ. ಕಾಶಿಯಾತ್ರೆಯನ್ನು ಅಣಕಿಸಲಿಲ್ಲ. ಇದಕ್ಕಿನ್ನ ಕೆಟ್ಟದಾದಂಥ ದೃಶ್ಯ ಏನೊಂದಿಲ್ಲ. ಕಾಶಿಯಾತ್ರೆ ಹೋಗ್ತಕ್ಕಂಥದ್ದು ಯಾವುದಕ್ಕೆ? ಏನೋ ಪುಣ್ಯ ಗಳಿಸ್ಲಿಕ್ಕೆ, ಗಂಗೆಯಲ್ಲಿ ಮೀಯಲಿಕ್ಕೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ. ಯಾವನೋ ಯಾವನೋ ಒಬ್ಬ ತಂದೆ ತನ್ನ ಮಗಳಿಗೆ ಮದುವೆ ಮಾಡಬೇಕು ಅಂಥೇಳಿ ಕಾಶಿಯಾತ್ರೆಗೆ ಹೋಗ್ತಾ ಇದ್ದವನು ಕರ್ಕೊಂಡು ಬಂದು ಮದುವೆ ಮಾಡಿದಂತೆ, ಆಮೇಲೆ ಹೋಗಯ್ಯ ಅಂತ. ಮದುವೆ ಆದಮೇಲೆ ಹೋಗಿ ದಸರೆಗೆ ಇದೆ ಅದು. ಆದರೆ ಅದನ್ನು ನಾವು ಅಣಕಿಸ್ತಾ ಇದ್ದೀವಿ ಇವತ್ತು ದಿವಸ. ಮದುವೆ ಆಗಬೇಕು ಅಂದರೆ ಕಾಶಿಯಾತ್ರೆಗೆ ಹೋಗಬೇಕು. ಎಲ್ಲಿ ಹೋಗ್ಬೇಕು? ಕಾಶಿಯಾತ್ರೆಗೆ. ಅವನ ಅಪ್ರಾಣಿಗೂ ಕಾಶಿಯಾತ್ರೆಗೆ ಹೋಗಲ್ಲ, ಮದುವೆ ಆಗೋದಕ್ಕೂ ಹೋಗೋದಿಲ್ಲ, ಮುಂಚೆ ಆಮೇಲೆ ಹೋಗೋದಿಲ್ಲ. ಕಾಶಿಯಾತ್ರೆಯನ್ನು ಅಣಕಿಸಲಿಲ್ಲ, ಇಲ್ಲವೇ ಇಲ್ಲ. ಕನ್ಯಾ ಪಿತೃವು ಕುಗ್ಗಲೇ ಇಲ್ಲ, ಹಲವು ದಿನಗಳ ಮದುವೆ ಅದಲ್ಲ. ಸೀತಾ ಕುವರಿಯ ಸರಳ ವಿವಾಹ ಮುಗೀತು ಒಂದೇ ಘಂಟೆಯಲ್ಲಿ. ಎಷ್ಟು ಅದ್ಭುತ ಅನ್ರಿ ಇದು. ನಾವು ದಿವಸಗಳು ದಿವಸಗಳು ಲೆಕ್ಕ ಹಾಕ್ತಾ ಇದ್ದೇವೆ. ಇಡೀ ಸೀತಾರಾಮರ ಕಲ್ಯಾಣ ಒಂದೇ ಘಂಟೆ ತಗೊಂಡಿದ್ದು. ಇದನ್ನು ನಾವು ಬಹಳ ಗಮನ ಇಟ್ಟು ನೋಡಬೇಕು. ಏನು ಮಾಡಿದ್ರೆ ಮದುವೆಯನ್ನು? ಏನು ಆರಂಭದಿಂದ ಹಿಂದಿನ ದಿವಸ ರಾತ್ರಿಯಿಂದ ದೇವತಾ ಸಮಾರಾಧನೆ ಅಂತ ಶುರು ಮಾಡಿದರೆ ಎಂಥದ್ದು ಇಲ್ಲ. ಬಂದಿದ್ದಾರೆ ದಶರಥ ಮಹಾರಾಜ ಹೇಳಿದ, ಮೊದಲು ಮಾಡಬೇಕಾದಿಷ್ಟೇ ಶ್ರಾದ್ದ. ಅದನ್ನೇ ನಾವು ನಾಂದಿ ಶ್ರಾದ್ದ ಅಂತ ಕರಿತೀವಿ. ಅನಂತರ ನಾನು ವಿವರಣೆ ಕೊಡ್ತೀನಿ. ಶ್ರಾದ್ದ ಮಾಡಬೇಕಪ್ಪ. ಶ್ರಾದ್ದದ ನಂತರ ಚಕ್ರೇ ಗೋದಾನ ಉತ್ತಮಂ, ಒಂದು ಗೋದಾನ ಮಾಡಬೇಕು. ಆಮೇಲೇನು? ಏನು ಇಲ್ಲ. ಪ್ರತೀಚ್ಯ ಚೈನಾಂ ಭದ್ರಂತೆ ಪಾಣಿಂಗೃಹಣೀಶ್ವ ಪಾಣಿನ. ಎರಡನೇ ಅರ್ಥ, ಎರಡನೇ ಹಂತ. ಈ ಗೋದಾನ ಇದಕ್ಕೆಲ್ಲ ಒಂದು 5 ನಿಮಿಷ ತೊಗೊಂಡಿರ್ಬೋದು ಅಷ್ಟೇ. ಬರೇ ರಾಮ, 4 ಜನ ಒಟ್ಟಿಗೆ ಬನ್ನಿ. 4 ಜನವು ಪಾಣಿಂಗೃಹಣೀಶ್ವ ಪಾಣಿನ, ನಿಮ್ಮ ನಿಮ್ಮ ಪಾಣಿಗಳಲ್ಲಿ ನಮ್ಮ ಮಕ್ಕಳ ಕೈಗಳನ್ನು ಹಿಡ್ಕೊಳ್ರಪ್ಪ. ಪಾಣಿಗ್ರಹಣ ಎಷ್ಟು? 2 ನಿಮಿಷ. ಬಹುಶಃ 1 ಗಂಟೆನೂ ಇರಲ್ಲ ಅಂತ ಕಾಣುತ್ತೆ ಮದುವೆ. ಇದು ಅಗ್ನಿಂ ಪ್ರದಕ್ಷಿಣಂ ಕೃತ್ವ, 3ನೇ ಹಂತ. ಆ ಯಜ್ಞಕುಂಡದಲ್ಲಿ ಅಗ್ನಿಯನ್ನು ಸುತ್ತಿ, ಬಹುಶಃ ಇವತ್ತಿನ ದಿವಸ ಲಾಜಾಹೋಮ ಅಂತಾಗಿರಬಹುದು, ಅಥವಾ ಸಪ್ತಪದಿ ಅಂತ ಇಟ್ಕೊಂಡಿರಬಹುದು. ನಾವು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಒಪ್ಪತಕ್ಕಂಥದ್ದು ಸಪ್ತಪದಿಯನ್ನು, ಸಪ್ತಪದಿ ಅನ್ನತಕ್ಕಂಥದ್ದು ಆಗಬಹುದು. ಆಮೇಲೆ ಇಲ್ಲ ಸ್ವಾಮಿ, ಸೀತಾಕಲ್ಯಾಣ ಮುಗ್ದೆ ಹೋಗ್ಬಿಡ್ತಾಗಲೇ. ಅಂದರೆ ಎಷ್ಟು? ನಾಂದಿಪೂರ್ವಕವಾಗಿರತಕ್ಕಂತಹ ಶ್ರಾದ್ದ ಮತ್ತು ಗೋದಾನ 10 ನಿಮಿಷ. ಬಹಳ ಕಷ್ಟಪಟ್ಟು ನಾವು ಒಪ್ಕೊಂಡ್ರೆ. ಪಾಣಿಂಗೃಹಣೀಶ್ವ ಪಾಣಿನ, ಗಂಡು ಹೆಣ್ಣಿನ ತಂದೆಯ ಕೈಯಿಂದ ಭಾವಿ ಪತ್ನಿಯ ಕೈಯನ್ನು ಹಿಡ್ಕೊಳ್ತಕ್ಕಂಥದ್ದು. ಇದು ಎಷ್ಟು? 5 ನಿಮಿಷನ 10 ನಿಮಿಷ? ಇದಕ್ಕೊಂದು 10 ನಿಮಿಷ ಇಟ್ಕೊಳ್ಳಿ, ಹೋಗಲಿ. ಇನ್ನು ಅಗ್ನಿಂ ಪ್ರದಕ್ಷಿಣಂ ಕೃತ್ವ, ಆ ಅಗ್ನಿಯನ್ನು ಪ್ರದಕ್ಷಿಣೆ ಮಾಡಿ ಅಗ್ನಿ ಸಾಕ್ಷಿಯನ್ನು ನಾವು ಮದುವೆಯಾಗಿದ್ದೇವೆ, ಮುಗಿದೋಯ್ತು. ಎಂ ಸೀತಾ ಮಮ ಸುತ ಸಹಧರ್ಮಚರೀತವಾ ಅಂತ ಹೇಳಿದ ಜನಕ. ಎಂ ಸೂತಾ ಮಮ ಸುತ, ಇವಳು ನನ್ನ ಮಗಳು. ಎಂ ಸೀತಾ ಮಮ ಸುತ, ನನ್ನ ಮಗಳಾಗಿರ್ತಕ್ಕಂಥ ಇವಳು. ಸಹಧರ್ಮಚರೀತವ, ನಿನ್ನ ಹೆಂಡತಿಯಾಗಿ ಕಳಿಸ್ತಾ ಇದ್ದೇನೆ, ಅರ್ಧಾಂಗಿಯಾಗಿ ಕಳಿಸ್ತಾ ಇದ್ದೇನೆ ಅಂತ ಹೇಳಲಿಲ್ಲ ಜನಕ. ಸಹಧರ್ಮಚರಿ, ನೀನು ವಿವಾಹ ಆಗ್ತಾ ಇರತಕ್ಕಂಥದ್ದು ಧರ್ಮವನ್ನು ಆಚರಿಸಲಿಕ್ಕೆ. ನಮ್ಮ ಉಪನಿಷತ್ತುಗಳಲ್ಲಿ ಆ ಹೇಳಿಕೆ ಬರ್ತದೆ. ಒಬ್ಬಾತ ವಿದ್ಯಾರ್ಥಿಯ ದೆಶೆಯನ್ನು ಮುಗಿಸಿ ಏನೇ ಮಾಡಬೇಕು? ವೇದ ಮನೋಚ ಆಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ ಮಾ ಪ್ರಮದ ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸಿ. ಗುರುಗಳು ಕೊಟ್ಟ ಆದೇಶ, ಪ್ರಜಾತಂತು ಮಾ ವ್ಯವಚ್ಛೇತ್ಸಿ. ನಿನ್ನ ಪ್ರಜೆಯ ಒಂದು ತಂತು ಬಂದಿದೆ ಕಣಯ್ಯ, ನಿನ್ನ ವಂಶ ಬಂದಿದೆ, ಅದನ್ನು ಕತ್ತರಿಸಬೇಡ ನೀನು. ಅಂದರೆ ಮದುವೆಯಾಗು. ಮದುವೆ ಯಾಕಾಗಬೇಕು? ಧರ್ಮಾಚರಣೆಯನ್ನು ಪಾಲಿಸಲಿಕ್ಕೆ ಆಗಬೇಕು. ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ನನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತಿರೋದು ಯಾತಕ್ಕಾಗಿ? ಸಹ ಧರ್ಮಚರೀತವ, ನಿನ್ನ ಧರ್ಮದ ಆಚರಣೆಯನ್ನು ಪಾಲನೆ ಮಾಡಲಿಕ್ಕಾಗಿ ನನ್ನ ಮಗಳನ್ನು ಕೊಡ್ತಾ ಇದ್ದೀನಿ ಕಣೆ. ಆಮೇಲೆ ಏನಾಯಿತು? ಊಟ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಬಹುಶಃ ಊಟ ಕೊಟ್ಟಿರ್ತಾರೆ ಅಂತ ಕಾಣುತ್ತೆ. ಮದುವೆ ಮುಗೀತು, ಸೀತಾರಾಮರ ಕಲ್ಯಾಣ ಮುಕ್ತಾಯವೇ ಆಗಿಬಿಡ್ತು. ನಮ್ಮಲ್ಲಿ
ಇದಕ್ಕೆ ತದ್ವಿರುದ್ಧವಾಗಿ ಸೀತಾರಾಮುಲ ಕಲ್ಯಾಣ ಮುಚೂತಮು ರಾರಂಡಿ ಅಂತೇನು ಹಾಡುಗಳನ್ನು ಕಟ್ಟಿದ್ದು ಕಟ್ಟಿದ್ದು, ಎಷ್ಟು ಒಡವೆಗಳು ಹಾಕ್ಕೊಂಡಿದ್ದು, ಎಷ್ಟು ವೈಭವ ಆಯಿತು, ಎಂಥದು ಇಲ್ಲ ಇದ್ರಾಗೆ. ಅತ್ಯಂತ ಸರಳವಾಗಿ, ಬಹುಶಃ ನಾನಂತೀನಿ, ಯಾರಾದರೂ ಆಧುನಿಕರು ಯಾರ್ಯಾರಾದ್ರೂ ವಿವಾಹವನ್ನು ಸರಳವಾಗಿ ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ, ಹೆಣ್ಣಿನ ಕಡೆಯವರಿಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಘೋಷಣೆಗಳನ್ನು ಕೂಡುತ್ತಾ ಇರತಕ್ಕಂಥವರು ಶ್ರೀಮದ್ ರಾಮಾಯಣದ ಬಾಲಕಾಂಡದ ಕೊನೆಯಲ್ಲಿ ಬರತಕ್ಕಂಥ ಶ್ರೀರಾಮ ಸೀತೆಯರ ವಿವಾಹವನ್ನು ನೋಡಿ, ನಾವು ನಿಜವಾಗಿಯೂ ರಾಮಭಕ್ತರಾದರೆ, ನಿಜವಾಗಿಯೂ ಶ್ರೀರಾಮರಲ್ಲಿ ನಮಗೆ ಮರ್ಯಾದೆ ಇದ್ದರೆ, ಭಕ್ತಿ ಇದ್ದರೆ, ಶ್ರದ್ಧೆ ಇದ್ದರೆ, ಅಂತಹ ಮರ್ಯಾದಾ ಪುರುಷೋತ್ತಮ ಚಕ್ರವರ್ತಿತನು ಜಾಯ ಚಕ್ರವರ್ತಿ ಮಗ ಕಂಡ್ರಿ, ಅದು ಎಷ್ಟು ಸರಳವಾಗಿ ವಿವಾಹ ಮಾಡಿಕೊಂಡ ಅನ್ನತಕ್ಕಂಥದ್ದನ್ನು ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರೆ ಆಗ ಶ್ರೀರಾಮರ ಚರಿತ್ರೆಯನ್ನೋ ರಾಮಕಥೆಯನ್ನೋ ರಾಮಚಿಂತನೆಯನ್ನೋ ನಾವು ಅಧ್ಯಯನ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಇಂತಹ ಅತ್ಯಂತ ಶುಭಕರವಾಗಿರತಕ್ಕ ಮಂಗಳಕರವಾಗಿರತಕ್ಕಂಥ ವಿಶ್ವದಲ್ಲಿಯೇ ಅತ್ಯಂತ ಸರಳವಾಗಿರತಕ್ಕಂಥ ಶಾಸ್ತ್ರೀಯವಾದ ಋಷಿಪ್ರೋಕ್ತವಾದ, ಇವತ್ತಿನ ದಿವಸ ನಮ್ಮ ಶಾಸ್ತ್ರಗಳನ್ನು ನೋಡಿದರೆ ಗೃಹ್ಯ ಸೂತ್ರಗಳಲ್ಲಿ ವಿವಾಹ ಕರ್ಮವನ್ನು ಹೇಗೆ ಆಚರಿಸಬೇಕು ಅನ್ನತಕ್ಕಂಥ ವಿವರಣೆ ಉಂಟು. ಅಲ್ಲಿ ಎಷ್ಟು ವಿವರಣೆ ಇದೆ ಅಷ್ಟು ಆಚರಿಸಿದ್ರೆ ಇಷ್ಟೇ ಸಾಕು, ಇನ್ನೇನು ಬರದೇ ಇಲ್ಲ ಅವರು. ಇಂತಹ ಸೀತಾರಾಮರ ಕಲ್ಯಾಣ ನಮಗೆ ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ ಒಂದೇ ವಾಕ್ಯವನ್ನು ಹೇಳಿ ಈ ಭಾಗವನ್ನು ಮುಗಿಸೋಣ. ಸೀತಾರಾಮರ ಕಲ್ಯಾಣವನ್ನು ಸೀತಾರಾಮರ ವಿವಾಹ ಅನ್ನಬೇಕು, ಕಲ್ಯಾಣ ಅನ್ನಬೇಕು, ಆದರೆ ಬಹಳಷ್ಟು ಮಂದಿನ ಸೀತಾ ಸ್ವಯಂವರ ಅಂದ್ಬಿಡ್ತಾರೆ. ಅದು ಸೀತಾ ಸ್ವಯಂವರ ಅಲ್ಲ. ಯಾಕೆಂದರೆ ಸ್ವಯಂವರ ಅಂದರೆ ಸೀತೆಯೇ ಇಷ್ಟಪಟ್ಟು ಆರಿಸುವುದು ಗಂಡನ್ನು, ಇಲ್ಲಿ ಹಾಗಾಗಲಿಲ್ಲ. ಗಂಡು ಬಂದು ಆಯ್ಕೆ ಮಾಡಬೇಕಾಯಿತು, ಬರೀ ಆಯ್ಕೆ ಅಲ್ಲ, ಪಣವನ್ನು ಗೆದ್ದು ಆಯ್ಕೆ ಮಾಡಬೇಕಾಯಿತು. ಆದ್ದರಿಂದ ಇದು ಸೀತಾ ಕಲ್ಯಾಣ. ಈ ಸೀತಾ ಕಲ್ಯಾಣವನ್ನು ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ ಮೇಲೆ ಈ ಸೀತಾ ಕಲ್ಯಾಣದ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿರತಕ್ಕಂಥ ಇನ್ನೊಂದು ಎರಡು ಮೂರು ಅಂಶಗಳು ಇವೆ.